ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಮಿತ್ರ ಐತಿಯ ಚಾನೆಲ್ಗೆ ಸ್ವಾಗತ. ಮಿತ್ರರೇ, ನಾವಿವತ್ತು ರಾಹು ಯಾವ ಯಾವ ಗ್ರಹಗಳ ಜೊತೆ ಸಂಯೋಗ ಅಥವಾ ಕಂಜಕ್ಷನ್ ಅಥವಾ ಗ್ರಹಗಳ ಜೊತೆಗಿದ್ರೆ ಆ ಗ್ರಹಗಳಿಗೆ ಏನ್ ಮಾಡ್ತಾನೆ ಅನ್ನುವಂಥದ್ದನ್ನ ನೋಡೋಣ, ಮತ್ತು ಯಾಕೆ ಆ ಪರ್ಟಿಕ್ಯುಲರ್ ಗ್ರಹದ ಜೊತೆ ಬಂದಿದ್ದಾನೆ ಅನ್ನುವಂಥದ್ದನ್ನ ನೋಡೋಣ. ಮಿತ್ರರು, ಎಲ್ಲದಕ್ಕಿಂತ ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ರಾಹು ಮತ್ತು ಕೇತು ಇದೊಂದು ಆಕ್ಸಿಸ್. ಇದು ಇವರು ಎಲ್ಲಿ ಬರ್ತಾರೋ, ಉದಾಹರಣೆ ರಾಹು ಮೊದಲನೇದಿದ್ರೆ ಕೇತು ಆಟೋಮ್ಯಾಟಿಕ್ ರಾಹು ಎರಡರಲ್ಲಿದ್ರೆ ಕೇತು ಆಟೋಮ್ಯಾಟಿಕ್ ಆಗಿ ಎಂಟು. ಈ ರೀತಿ ಒಂದು ಆಕ್ಸಸ್ ಫಾರ್ಮ್ ಆಗುತ್ತಲ್ಲ, ಈ ಆಕ್ಸಸ್ ಜಾತಕದಲ್ಲಿ ಒಂದಿಷ್ಟು ಅಬ್ನಾರ್ಮಾಲಿಟಿಗಳನ್ನು ಕ್ರಿಯೇಟ್ ಮಾಡುತ್ತೆ. ಅಬ್ನಾರ್ಮಾಲಿಟಿ ಅಂದ್ರೇನು? ಆ ಮನೆಗಳಾಗಿರ್ಬೋದು ಅಥವಾ ರಾಹು ಅಥವಾ ಕೇತುಗಳ ಜೊತೆ ಬರುವಂತಹ ಗ್ರಹಗಳಾಗಿರ್ಬೋದು, ಇವುಗಳನ್ನ ನಾರ್ಮಲ್ ಆಗಿ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಉದಾಹರಣೆಗೆ ಅಬ್ನಾರ್ಮಾಲಿಟಿ ಅಂದ್ರೆ ಗ್ರಹಗಳು ತಮ್ಮ ಕೆಲಸಕ್ಕಿಂತ ಹೆಚ್ಚಿಗೆ ಮಾಡುವುದು, ಓವರ್ ಮಾಡೋದು, ಇಲ್ಲ ಅಂತ ಅಂದ್ರೆ ಅಂಡರ್ ಮಾಡೋದು, ಕಡಿಮೆ ಮಾಡೋದು. ಈ ಎರಡು ಕೆಲಸಗಳನ್ನ ರಾಹು ಮತ್ತು ಕೇತು ಯಾವುದೇ ಮನೆಯಲ್ಲಿದ್ರೂ ಮಾಡ್ತವೆ, ಅಥವಾ ಯಾವುದೇ ಗ್ರಹಗಳ ಜೊತೆ ಸಂಯೋಗ ಹೊಂದಿದ್ರೂ ಕೂಡ ಇಂತಹ ಕೆಲಸ ಆಗುತ್ತೆ. ಇದನ್ನ ಏನಕ್ಕೆ ಪ್ರಾಬ್ಲಮ್ ತರ ನೋಡ್ತಾರೆ ಅಂತ ಹೇಳಿದ್ರೆ, ಕೆಲವೊಂದಿಷ್ಟು ಆಸ್ಟ್ರಾಲಜರ್ಸ್ ಇದು ಅಬ್ನಾರ್ಮಾಲಿಟಿಯನ್ನು ಕ್ರಿಯೇಟ್ ಮಾಡುವಂತಹ ಆಕ್ಸಸ್, ಅದಕ್ಕೋಸ್ಕರ. ಮಿತ್ರರು, ಯಾವ್ಯಾವ ಗ್ರಹದ ಜೊತೆ ಇದ್ರೆ ರಾಹು ಏನ್ ಮಾಡ್ತಾನೆ ಅಂತ ನೋಡೋದಕ್ಕಿಂತ ಮೊದಲು ರಾಹು ಇಂದಿನ ಜನ್ಮದ ಆಸೆಗಳನ್ನ ತೋರಿಸ್ತಾನೆ. ಇದು ಇನ್ ಕೇಸ್ ರಾಹು ಜಾತಕದಲ್ಲಿ ಚೆನ್ನಾಗಿ ಪ್ಲೇಸ್ ಆಗಿತ್ತು ಅಂತ ಹೇಳಿದ್ರೆ ಅಂತಹ ಆಸೆಗಳನ್ನ ನಿಮಗೆ ಈ ಜನ್ಮದರಲ್ಲಿ ಪೂರೈಸಿಕೊಳ್ಳೋದಕ್ಕೆ ಚಾನ್ಸ್ ಅನ್ನು ಕೂಡ ಕೊಡ್ತಾನೆ. ಆದ್ರೆ ಇನ್ ಕೇಸ್ ರಾಹು ಜಾತಕದಲ್ಲಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಚೀಟಿಂಗ್ ಅನ್ನ ಸೂಚಿಸ್ತಾನೆ. ಇಂದಿನ ಜನ್ಮದಲ್ಲಿ ನೀವು ಯಾರಿಗೋ ಮೋಸ ಮಾಡಿದ್ರೆ ಅದಕ್ಕೆ ಈ ಜನ್ಮದಲ್ಲಿ ರಾಹು ಆ ಗ್ರಹದ ಜೊತೆ ಕುಳಿತುಕೊಂಡು ಆ ಗ್ರಹವನ್ನ ಡ್ಯಾಮೇಜ್ ಮಾಡಿ ನೀವು ಯಾರಿಗೆ ಯಾವ ತರ ಚೀಟ್ ಮಾಡಿದ್ರೋ ಅದೇ ರೀತಿ ಈ ಜನ್ಮದಲ್ಲಿ ನೀವು ಆ ತರ ಚೀಟಿಂಗ್ ಗೆ ಒಳಗಾಗ್ತೀರಾ. ಯಾಕೆ ಅಂತ ಹೇಳಿದ್ರೆ ರಾಹು ಜಾತಕದಲ್ಲಿ ಚೀಟಿಂಗ್ ಅನ್ನು ಕೂಡ ತೋರಿಸ್ತಾನೆ. ಮಿತ್ರರೇ, ಮೊದಲನೇದಾಗಿ ರಾಹು ಕುಜನ ಜೊತೆ ಚೆನ್ನಾಗಿ ಪ್ಲೇಸ್ ಆಗಿದ್ರೆ ಏನಾಗುತ್ತೆ ಅಂತ ನೋಡೋಣ. ಚೆನ್ನಾಗಿ ಪ್ಲೇಸ್ ಆಗಿರೋದು ಅಂತ ಹೇಳಿದ್ರೆ ಒಳ್ಳೆ ಬೆನಿಫಿಕ್ ಆಸ್ಪೆಕ್ಟ್ ಗಳಿರುವಂತದ್ದು, ಅಥವಾ ಕುಜನ ಮನೆಯಲ್ಲಿ ಕುಜನ ಜೊತೆ ಕುಳಿತಿರುವಂತದ್ದು, ಅಥವಾ ಕುಜನ ಫ್ರೆಂಡ್ಸಿನ ಮನೆಯಲ್ಲಿ ಕುಜನ ಜೊತೆ ಕುಳಿತಿರುವಂತದ್ದು, ಇದೆಲ್ಲವುದನ್ನು ಚೆನ್ನಾಗಿ ಪ್ಲೇಸ್ ಆಗಿರುವಂತಹದ್ದು ಅಂತ ಕನ್ಸಿಡರ್ ಮಾಡ್ಕೋತೀವಿ ನಾವು. ಮಿತ್ರರು, ಯಾವಾಗ ರಾಹು ಕುಜನ ಜೊತೆ ಕುಳಿತುಕೊಂತನೋ, ಕುಜ ಎನರ್ಜಿಗೆ ಕಾರಕ. ಮಿತ್ರರೇ, ಯಾರಿಗೆ ಕುಜ ಮತ್ತು ರಾಹುವಿನ ಕಾಂಬಿನೇಷನ್ ಇರುತ್ತೋ ಅವರು ಎಕ್ಸ್ಟ್ರೀಮ್ಲಿ ಎನರ್ಜೆಟಿಕ್ ಆಗಿರುತ್ತಾರೆ, ಮತ್ತು ಕುಜ ನ್ಯಾಚುರಲ್ ಫಿಸಿಕಲ್ ಬಾಡಿಯ ವಿಲ್ ಪವರ್ ಗೆ ಕಾರಕ ಆಗಿರೋದ್ರಿಂದ ಯಾರಿಗೆ ಕುಜ ಮತ್ತು ರಾಹು ಜೊತೆಗಿರ್ತಾರೋ ಇವ್ರ ವಿಲ್ ಪವರ್ ಅಂತೂ ಅನ್ಲಿಮಿಟೆಡ್ ಇರುತ್ತೆ. ಅದರಲ್ಲೂ ಮೂರನೇ ಮನೆಯಲ್ಲಿ ಕುಜ ಚೆನ್ನಾಗಿ ಪ್ಲೇಸ್ ಆಗಿದ್ದು ಅಲ್ಲಿ ರಾಹು ಕೂತಿದ್ದೇನೆ ಅಂತ ಹೇಳಿದ್ರೆ, ಯಾಕಂದ್ರೆ ಮೂರನೇ ಮನೆ ಹೌಸ್ ಆಫ್ ವಿಲ್ ಪವರ್. ಈ ವ್ಯಕ್ತಿ ಇವನ ವಿಲ್ ಪವರ್ ನ ತಾಕತ್ತಿಂದ ಇಡೀ ಪ್ರಪಂಚವನ್ನೇ ಮೂವ್ ಮಾಡುವಂತಹ ಶಕ್ತಿಯನ್ನ ಇಟ್ಕೊಂಡಿರ್ತಾನೆ. ಮಿತ್ರರು, ಉದಾಹರಣೆಗೆ ಹೇಳ್ಬೇಕಂದ್ರೆ ಎಲಾನ್ ಮಸ್ಕ್ ನ ಜಾತಕದಲ್ಲೇನೆ ಉಚ್ಚ ಕುಜನ ಜೊತೆ ರಾಹು ಕುಳಿತುಕೊಂಡಿದ್ದಾನೆ, ಅದಕ್ಕೇನೆ ಆತ ಅಷ್ಟು ವರ್ಕೋಹಾಲಿಕ್ ಆಗಿರುವಂತದ್ದು. ಮಿತ್ರರು, ಇನ್ ಕೇಸ್ ಏನಾದ್ರೂ ಕುಜ ಡ್ಯಾಮೇಜ್ ಆಗಿ ಅವನ ಜೊತೆ ರಾಹು ಕುಳಿತಿದ್ದೇನೆ ಅಂತ ಹೇಳಿದ್ರೆ ಎಲ್ಲಾ ರೀತಿಯ ಫಿಸಿಕಲ್ ಪ್ರಾಬ್ಲಮ್ಗಳು ಉಂಟಾಗ್ತವೆ. ಮತ್ತೆ ಈ ಕಾಂಬಿನೇಷನ್ ಬರುವುದಕ್ಕೆ ಒನ್ ಆಫ್ ದ ಪ್ರೀವಿಯಸ್ ಲೈಫ್ ಅಲ್ಲಿ ನೀವ್ ಏನ್ ಮಾಡಿರ್ತೀರಾ ಅಂತ ಹೇಳಿದ್ರೆ, ಕುಜ ಫಿಸಿಕಲ್ ಬಾಡಿಗೆ ಕಾರಕ, ನೀವು ನಿಮ್ಮ ದೇಹವನ್ನ ಉಪಯೋಗಿಸಿ ಇನ್ನೊಬ್ಬರಿಗೆ ನೋವು ಮಾಡಿರ್ತೀರಾ. ಅದಕ್ಕೆ ಈ ಜನ್ಮದಲ್ಲಿ ಅದು ಯಾವ ರೀತಿ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ ಕಾಯಿಲೆಯ ರೀತಿ ಮ್ಯಾನಿಫೆಸ್ಟ್ ಆಗುತ್ತೆ. ಮಿತ್ರರು, ಇನ್ ಕೇಸ್ ರಾಹು ಏನಾದ್ರೂ ಬುಧನ ಜೊತೆ ಮರ್ಕ್ಯೂರಿ ಜೊತೆ ಕುಳಿತುಕೊಂಡಿದ್ದ ಅಂತ ಹೇಳಿದ್ರೆ, ಇನ್ ಕೇಸ್ ಚೆನ್ನಾಗಿ ಪ್ಲೇಸ್ಮೆಂಟ್ ಆಗಿದ್ದ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ನೆಕ್ಸ್ಟ್ ಲೆವೆಲ್ ಬುದ್ಧಿಶಕ್ತಿ ಇರುತ್ತೆ. ಯಾಕಂದ್ರೆ ಬುಧ ಬುದ್ಧಿಗೆ ಕಾರಕ, ಮತ್ತು ಆ ವ್ಯಕ್ತಿ ಎಕ್ಸ್ಟ್ರೀಮ್ಲಿ ಡಿಪ್ಲೊಮ್ಯಾಟಿಕ್ ಆಗಿರ್ತಾನೆ, ಮತ್ತು ಒಳ್ಳೆ ಬಿಸ್ನೆಸ್ ಮ್ಯಾನ್ ಗಳು ಟಾಪ್ ಬಿಸ್ನೆಸ್ ಮ್ಯಾನ್ ಗಳೆಲ್ಲರೂ ಈ ಕ್ಯಾಟಗರಿಯಲ್ಲಿ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ಬುಧ ಬಿಸ್ನೆಸ್ ಗೆ ಕೂಡ ಕಾರಕ, ಮತ್ತು ಬುಧ ಮಲ್ಟಿಪಲ್ ಟ್ಯಾಲೆಂಟ್ಸ್ ಸ್ಕಿಲ್ಸ್ ಗೆ ಕಾರಕ ಆಗಿರೋದ್ರಿಂದ ಬರೀ ಬುಧನೇ ಸ್ಟ್ರಾಂಗ್ ಆಗಿತ್ತು ಅಂತ ಹೇಳಿದ್ರೆ ಒಂದ್ ಎರಡರಿಂದ ಮೂರು ಸ್ಕಿಲ್ಸ್ ಗಳು ಗೊತ್ತಿತ್ತು ಅಂತ ಹೇಳಿದ್ರೆ, ಬುಧ ಏನಾದ್ರೂ ಚೆನ್ನಾಗಿ ಪ್ಲೇಸ್ ಆಗಿ ರಾಹು ಜೊತೆ ಇದ್ರೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಅಟ್ಲೀಸ್ಟ್ 5-6 ಸ್ಕಿಲ್ ಗಳ ಬೇರೆ ಬೇರೆ ವಿಷಯಗಳು ಮತ್ತು ಸಬ್ಜೆಕ್ಟ್ ಗಳಲ್ಲಿ ಆ ವ್ಯಕ್ತಿಗೆ ಇರುತ್ತೆ. ಮತ್ತು ಬುಧ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಕಾರಕ ಆಗಿರೋದ್ರಿಂದ ಇವರ ಸಬ್ ಕಾನ್ಶಿಯಸ್ ಮೈಂಡ್ ಗೆ ರೆಸ್ಟ್ ಅನ್ನೋದೇ ಇಲ್ಲ. ಯಾವಾಗ್ಲೂ ಒಂದ್ ಯೋಚನೆ, ಯಾವಾಗ್ಲೂ ಒಂದ್ ಇನಿಶಿಯೇಟಿವ್, ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಅಂತಾನೆ ಇರ್ತಾರೆ. ಮಿತ್ರರು, ಇನ್ ಕೇಸ್ ಏನಾದ್ರೂ ಚೆನ್ನಾಗಿ ಪ್ಲೇಸ್ ಆಗಿಲ್ಲ ಅಂತ ಹೇಳಿದ್ರೆ ದಿಸ್ ಇಸ್
ಇಸ್ ಒನ್ ಆಫ್ ದ ವರ್ಸ್ಟ್ ಕಾಂಬಿನೇಷನ್ ಟು ಹ್ಯಾವ್. ಯಾಕೆ ಅಂತ ಹೇಳಿದ್ರೆ ಜಾತಕದಲ್ಲಿ ಮೂರು ಸಾಫ್ಟ್ ಪ್ಲಾನೆಟ್ಸ್ ಇರ್ತವೆ, ಒಂದು ಬುಧ, ಒಂದು ಶುಕ್ರ ಮತ್ತು ಒಂದು ಚಂದ್ರ. ಅದರಲ್ಲೂ ಬುಧನ ಜೊತೆ ಏನಾದ್ರೂ ರಾಹು ಅಫ್ಲಿಕ್ಷನ್ ಆಗಿ ಕುಳಿತುಕೊಂಡ ಅಂತ ಹೇಳಿದ್ರೆ ಇವರು ದೊಡ್ಡ ಕ್ರಿಮಿನಲ್ ಗಳಾಗ್ತಾರೆ. ಅಫ್ಕೋರ್ಸ್ ಬುದ್ಧಿನ ಸಾಕಷ್ಟು ಮಟ್ಟಿಗೆ ಹೆಚ್ಚಿಸಿದ್ರೂ ಕೂಡ ಆ ಬುದ್ಧಿ ಒಳ್ಳೆಯದಕ್ಕೆ ಉಪಯೋಗ ಆಗೋದಿಲ್ಲ, ಕೆಟ್ಟದಕ್ಕೆ ಉಪಯೋಗ ಆಗುವಂತದ್ದು. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ ಹ್ಯಾಕರ್ಗಳು ಮತ್ತು ಎಲ್ಲಾ ರೀತಿಯ ಇಂಟೆಲಿಜೆಂಟ್ ಕ್ರಿಮಿನಲ್ ಗಳು ಅಂತ ಕರೀತಾರಲ್ಲ, ಆ ಕೆಟಗರಿಗೆ ಬರೋ ದೊಡ್ಡ ಕ್ರಿಮಿನಲ್ಸ್ ಅಲ್ಲ, ಇಂಟೆಲಿಜೆಂಟ್ ಕ್ರಿಮಿನಲ್ಸ್ ಗಳಾಗಿರ್ತಾರೆ. ಮಿತ್ರರು, ಇದಿಷ್ಟುನು ನಮಗೆ ಬುಧನ ಬಗ್ಗೆ ತಿಳಿಸೋದಾದ್ರೆ, ಇನ್ನ ಶುಕ್ರ ಮತ್ತು ರಾಹುವಿನ ಕಾಂಬಿನೇಷನ್ ಏನ್ ಮಾಡುತ್ತೆ ಅಂತ ನೋಡೋದಾದ್ರೆ, ಶುಕ್ರ ಬ್ಯೂಟಿಗೆ ಕಾರಕ ಮತ್ತು ಸೆನ್ಶುಯಾಲಿಟಿಗೆ ಕಾರಕ ಮತ್ತು ಕ್ರಿಯೇಟಿವಿಟಿಗೆ ಕೂಡ ಕಾರಕ ಆಗಿರೋದ್ರಿಂದ, ಇನ್ ಕೇಸ್ ರಾಹು ಜೊತೆ ಶುಕ್ರ ಚೆನ್ನಾಗಿ ಪ್ಲೇಸ್ ಆಗಿದ್ದೇನೆ ಅಂತ ಹೇಳಿದ್ರೆ ನಿಮ್ಮನ್ನ ಫಿಲಂ ಇಂಡಸ್ಟ್ರಿಗೆ ಕರ್ಕೊಂಡು ಹೋಗ್ತಾನೆ. ಯಾಕೆ ಅಂತ ಹೇಳಿದ್ರೆ ಅದು ಒನ್ ಆಫ್ ದ ಕ್ರಿಯೇಟಿವ್ ಇಂಡಸ್ಟ್ರಿ ಮತ್ತು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಕೂಡ ಆಗಿರೋದ್ರಿಂದ ಅಲ್ಲಿ ನಿಮಗೆ ಫೇಮ್ ಅನ್ನ ಕೊಡ್ತಾನೆ. ಮಿತ್ರರೇ, ಆತ ಎಷ್ಟೇ ಚೆನ್ನಾಗಿ ಪ್ಲೇಸ್ ಆಗಿದ್ರು ಒಂದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ತಾನೆ, ಅದು ಎಸ್ಪೆಷಲಿ ಸೆನ್ಸಿಟಿವ್ ಪಾಯಿಂಟ್ ಗಳಾದಂತಹ 5, 7, 8, 12 ಮನೆಗಳಲ್ಲಿ ಶುಕ್ರ ರಾಹುವಿನ ಜೊತೆ ಇದ್ರೆ ಯಾವ್ಯಾವ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಅಂದ್ರೆ, 5ನೇ ಮನೆಯಲ್ಲಿ ಶುಕ್ರ ಚೆನ್ನಾಗಿ ರಾಹು ಜೊತೆ ಪ್ಲೇಸ್ ಆಗಿತ್ತು ಅಂತ ಹೇಳಿದ್ರೆ ಮಲ್ಟಿಪಲ್ ಅಫೇರ್ ಗಳನ್ನ ಕೂಡ ಕ್ರಿಯೇಟ್ ಮಾಡುವಂತ ಸಾಧ್ಯತೆ. 7th ಹೌಸ್ ಅಲ್ಲಿ ಇತ್ತು ಅಂತ ಅಂದ್ರೆ ಸಾಕಷ್ಟು ಸೆನ್ಶುಯಾಲಿಟಿ ಅನ್ನ ಇನ್ಕ್ರೀಸ್ ಮಾಡ್ತಾನೆ. 8ನೇ ಮನೆ ಹೌಸ್ ಆಫ್ ಸ್ಕ್ಯಾಂಡಲ್ಸ್, ಸಾಕಷ್ಟು ಸೆಕ್ಸ್ ಸ್ಕ್ಯಾಂಡಲ್ಸ್ ಗಳನ್ನು ಕೊಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಎಗೈನ್, ಇದೆಲ್ಲವನ್ನು ನಾವು ನವಾಂಶದಿಂದ ಕೂಡ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ, ಯಾಕೆ ಅಂದ್ರೆ ಈ ಎಲ್ಲವನ್ನು ತೀರಾ ಸೆನ್ಸಿಟಿವ್ ಪಾಯಿಂಟ್ ಆಗಿರೋದ್ರಿಂದ. ಮಿತ್ರರೇ, ಇನ್ ಕೇಸ್ ಏನಾದ್ರೂ ಶುಕ್ರನ ಜೊತೆ ರಾಹು ಚೆನ್ನಾಗಿ ಕುಳಿತುಕೊಂಡಿದ್ದೇನೆ ಅಂತ ಹೇಳಿದ್ರೆ ಇವರು ಕ್ಲೀನ್ಲಿನೆಸ್ ಫ್ರೀಕ್ ಆಗಿರ್ತಾರೆ. ಉದಾಹರಣೆ, ಒಂದು ಸಣ್ಣ ಧೂಳು ಇವರ ವಸ್ತುಗಳು ಮನೆ ಮೇಲೆ ಬಿದ್ರು ಇವರು ಸಹಿಸೋದಿಲ್ಲ. ಈ ರೀತಿ ಫ್ರೀಕ್ ಅನ್ನ ಕ್ರಿಯೇಟ್ ಮಾಡ್ತಾನೆ ರಾಹು ಶುಕ್ರನ ಜೊತೆ ಇತ್ತು ಅಂತ ಹೇಳಿದ್ರೆ. ಮಿತ್ರರೇ, ಇನ್ ಕೇಸ್ ಏನಾದ್ರೂ ರಾಹು ಚಂದ್ರನ ಜೊತೆ ಚೆನ್ನಾಗಿ ಪ್ಲೇಸ್ ಆಗಿದ್ದ ಅಂತ ಹೇಳಿದ್ರೆ ಈ ವ್ಯಕ್ತಿಗಳು ಯಾವಾಗ್ಲೂ ಕಂಫರ್ಟ್ ಅನ್ನ ಕ್ರೇವ್ ಮಾಡ್ತಾರೆ ಮತ್ತು ಫುಡ್ಡಿಗಳಾಗಿರ್ತಾರೆ. ಅದ್ ತಿನ್ಬೇಕು, ಇದ್ ತಿನ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಎಲ್ಲಾ ವಿಷಯದಲ್ಲೂ ಪರ್ಟಿಕ್ಯುಲರ್ ಆಗಿರ್ತಾರೆ ಮತ್ತು ಮೈಂಡ್ ಅಲ್ಲಿ ಯಾವಾಗ್ಲೂ 3-4 ವಿಷಯಗಳು ಓಡಾಡ್ತಾನೆ ಇರ್ತವೆ. ಅದ್ ಮಾಡ್ಬೇಕು, ಹೀಗ್ ಮಾಡ್ಬೇಕು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಚಂದ್ರ ಜಾತಕದಲ್ಲಿ ಮನಸ್ಸನ್ನ ತೋರಿಸ್ತಾನೆ. ಮಿತ್ರರು, ಇನ್ ಕೇಸ್ ಏನಾದ್ರೂ ಜಾತಕದಲ್ಲಿ ಚಂದ್ರನ ಜೊತೆ ರಾಹು ಚೆನ್ನಾಗಿ ಪ್ಲೇಸ್ ಆಗಿಲ್ಲ ಅಂತ ಹೇಳಿದ್ರೆ ಎಲ್ಲಾ ರೀತಿ ಸೈಕಾಲಜಿಕಲ್ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ತಾನೆ, ಅದು ಎಸ್ಪೆಷಲಿ 8ನೇ ಮನೆ. ಮತ್ತು ಜಾತಕದಲ್ಲಿ ಈ ಕಾಂಬಿನೇಷನ್ ಇತ್ತು ಅಂತ ಹೇಳಿದ್ರೆ ಎಕ್ಸ್ಟ್ರೀಮ್ಲಿ ಎಮೋಷನಲಿ ಸೆನ್ಸಿಟಿವ್ ಅನ್ನ ಮಾಡ್ತಾರೆ. ಯಾರು ಸಣ್ಣ ಪುಟ್ಟದ ಏನೇ ಅಂತ ಹೇಳಿದ್ರು ಇವರು ಬೇಗ ಡಿಸ್ಟರ್ಬ್ ಆಗೋಗ್ಬಿಡ್ತಾರೆ ಎಮೋಷನಲಿ. ಮಿತ್ರರೇ, ಇನ್ನ ಜಾತಕದಲ್ಲಿ ಗುರುವಿನ ಜೊತೆ ರಾಹು ಏನಾದ್ರು ಕುತ್ಕೊಂಡ್ರೆ ಇದು ಒಂದು ರೀತಿ ಗುರು ಚಂಡಾಳ ಯೋಗವನ್ನು ಕೂಡ ಫಾರ್ಮ್ ಮಾಡುತ್ತೆ. ಯಾವಾಗ ಗುರುವಿನ ಜೊತೆ ರಾಹು ಚೆನ್ನಾಗಿ ಕುತ್ಕೋತಾನೋ, ಗುರು ಏನು ಜ್ಞಾನಕ್ಕೆ ಕಾರಕ. ರಾಹು ಏನ್ ಮಾಡ್ತಾನೆ ಗುರು ಜೊತೆ ಕುತ್ಕೊಳ್ತು ಅಂತ ಹೇಳಿದ್ರೆ ಇವರು ಜ್ಞಾನವನ್ನ ಸಂಪಾದಿಸುವ ವೇ ಇದೆಯಲ್ಲ, ಇಟ್ಸ್ ಆಲ್ವೇಸ್ ಕ್ವಶ್ಚನೇಬಲ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಕನ್ವೆನ್ಷನಲ್ ವೇ, ಸ್ಕೂಲ್ಗೆ ಹೋಗು ಅಲ್ಲಿ ಕಲ್ತ್ಕೋ ಅಂತ ಹೇಳಿದ್ರೆ ಇಲ್ಲ ನಾನು ಅಲ್ಲಿ ಕಲಿಯೋದಿಲ್ಲ, ನಾನು ಸಪರೇಟ್ ಕೋರ್ಸ್ ತಗೊಂಡೆ ಕಲಿತೀನಿ ಅಂತ ಔಟ್ ಆಫ್ ದ ವೇ ಥಿಂಕ್ ಮಾಡುವಂತಹ ಕೆಪಾಸಿಟಿಯನ್ನ ಕೊಡ್ತಾನೆ. ಮತ್ತು ಇವ್ರಿಗೆ ಏನನ್ನಾದ್ರೂ ಕಲಿಬೇಕು ಅನ್ನುವಂತಹ ಹಂಬಲ ತೀರಾ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ರಾಹು ಆಸೆಯ ಗ್ರಹ, ಕ್ರೇವಿಂಗ್ ಗ್ರಹ, ಇನ್ನು ಬೇಕು ಬೇಕು ಅನ್ನುವಂಥದ್ದು. ಮತ್ತು ಗುರು ಗ್ರಹ ಧರ್ಮವನ್ನು ಕೂಡ ತೋರಿಸೋದ್ರಾಗಿರೋದ್ರಿಂದ ರಾಹು ಜೊತೆ ಗುರು ಏನಾದ್ರು ಚೆನ್ನಾಗಿ ಪ್ಲೇಸ್ ಆಗಿತ್ತು ಅಂತ ಹೇಳಿದ್ರೆ ಇವರು ಧರ್ಮದ ಬಗ್ಗೆ ಬಹಳ ಆಸಕ್ತಿಯನ್ನ ಬೆಳೆಸ್ಕೋತಾರೆ. ಮತ್ತು ಚೆನ್ನಾಗಿ ಪ್ಲೇಸ್ ಆಗಿಲ್ಲ ಅಂತಂದ್ರೆ ಇವರು ಫೆನಟಿಕ್ ಗಳು ಆಗುವಂತ ಸಾಧ್ಯತೆ ಇರುತ್ತೆ. ಫೆನಟಿಕ್ ಅಂದ್ರೆ ಧರ್ಮಾಂಧತೆ, ಹಿಂಗಾಗ್ಬೇಕು ಅಂತ ಹೇಳಿದ್ರೆ ಅದು ಹಿಂಗೆ ಮಾಡ್ಬೇಕು ಅನ್ನುವಂತಹ ರೀತಿ ಥಿಂಕಿಂಗ್ ಅನ್ನ ಕೊಡ್ತಾನೆ. ಮತ್ತು ಇನ್ ಕೇಸ್ ಚೆನ್ನಾಗಿ ಪ್ಲೇಸ್ ಆಗಿಲ್ಲ ಅಂತ ಹೇಳಿದ್ರೆ ಗುರು ಫೈನಾನ್ಸಸ್ ನ ಕೂಡ ತೋರಿಸೋದ್ರಿಂದ, ರಾಹು ಚೀಟಿಂಗ್ ಅನ್ನ ತೋರಿಸೋದ್ರಿಂದ ನೀವು ಫೈನಾನ್ಷಿಯಲಿ ಚೀಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಮಿತ್ರರೇ, ಇನ್ ಕೇಸ್ ರಾಹು ಏನಾದ್ರೂ ಶನಿಯ ಜೊತೆ ಕುಳಿತಿದ ಅಂತ ಇಟ್ಕೊಳ್ಳಿ, ಇದನ್ನ ಶ್ರಾಪ ಯೋಗ ಅಂತ ಕೂಡ ಕರೀತಾರೆ ಕೆಲವರು. ಮಿತ್ರರೇ, ಚೆನ್ನಾಗಿ ಪ್ಲೇಸ್ ಆಗಿತ್ತು ಅಂತ ಹೇಳಿದ್ರೆ ನಿಮ್ಗೆ ರಾಹು ಒಳ್ಳೆ ಕೆರಿಯರ್ ಅನ್ನ ಕೊಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಶನಿ ಕೆರಿಯರಿಗೆ ಕಾರಕ. ಇನ್ ಕೇಸ್ ಚೆನ್ನಾಗಿ ಪ್ಲೇಸ್ ಆಗಿಲ್ಲ ಅಂತ ಹೇಳಿದ್ರೆ ಇದರಂತ ವರ್ಸ್ಟ್ ಕಾಂಬಿನೇಷನ್ ಇನ್ನೊಂದು ಜಾತಕದಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಶನಿ ಜಾತಕದಲ್ಲಿ ನ್ಯಾಚುರಲ್ 8ನೇ ಮನೆಯ ಕಾರಕ ಕೂಡ ಹೌದು, ರಾಹುನು ನ್ಯಾಚುರಲ್ 8ನೇ ಮನೆಯ ಕಾರಕ ಕೂಡ ಹೌದು. ನಿಮ್ಗೆ ಪ್ರಾಬ್ಲಮ್ ಎಲ್ಲಿಂದ ಬರ್ತಿದೆ ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. ಮತ್ತು ಶನಿ ಕರ್ಮಕಾರಕ ಆಗಿರೋದ್ರಿಂದ ನಿಮಗೆ ನಿಮ್ಮ ವರ್ಕ್ ಎನ್ವಿರಾನ್ಮೆಂಟ್ ಅಲ್ಲಿ ನಿಮ್ಮನ್ನ ತೊಂದರೆಗೀಡು ಮಾಡುವಂತ
ಅಂತವರ ಸಂಖ್ಯೆ ಕೂಡ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಮಿತ್ರರೇ ಇನ್ ಕೇಸ್ ಏನಾದರೂ ರಾಹು ಸೂರ್ಯನ ಜೊತೆ ಕುಳಿತಿದ್ದ ಅಂತ ಹೇಳಿದ್ರೆ ಚೆನ್ನಾಗಿ ಕುಳಿತಿದ್ದ ಅಂತ ಹೇಳಿದ್ರೆ ಸೂರ್ಯ ಈಗೋಗೆ ಕಾರಕ ಸೋ ರಾಹುವಿನ ಜೊತೆ ಕುಳಿತಿದ್ದ ಅಂತ ಅಂದ್ರೆ ಒಳ್ಳೆಯ ಪಾಸಿಟಿವ್ ಈಗೋವನ್ನ ಕೊಡ್ತಾನೆ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನು ಇನ್ನು ಜಾಸ್ತಿ ಮಾಡ್ತಾನೆ ನಾರ್ಮಲ್ ಗಿಂತ ಇನ್ ಕೇಸ್ ಚೆನ್ನಾಗಿ ಪ್ಲೇಸ್ ಆಗಿಲ್ಲ ಅಂತ ಹೇಳಿದ್ರೆ ಫಾಲ್ಸ್ ಈಗೋ ಅಂತ ಕರಿತೀವಲ್ಲ ಆ ಫಾಲ್ಸ್ ಕಾನ್ಫಿಡೆನ್ಸ್ ಅನ್ನು ಕೊಡ್ತಾನೆ ಆ ವ್ಯಕ್ತಿ ಅವನನ್ನ ಅವನೇನೆ ಓವರ್ ಎಸ್ಟಿಮೇಟ್ ಮಾಡ್ಕೊಂತಾನೆ ನಾನು ಇದನ್ನ ಮಾಡಬಹುದು ಅದನ್ನ ಮಾಡಬಹುದು ಹಂಗೆ ಹಿಂಗೆ ಅಂತ ಹೇಳಿ ಮತ್ತು ಸೂರ್ಯನ ಕಾರಕಗಳಾದಂತಹ ರೆಸ್ಪೆಕ್ಟ್ ಸಮಾಜದಲ್ಲಿ ರೆಸ್ಪೆಕ್ಟ್ ಅನ್ನುವಂಥದ್ದು ಡ್ಯಾಮೇಜ್ ಆಗುತ್ತೆ ಇನ್ ಕೇಸ್ ಚೆನ್ನಾಗಿ ಪ್ಲೇಸ್ ಆಗಿಲ್ಲ ಅಂತ ಹೇಳಿದ್ರೆ ಇನ್ ಕೇಸ್ ಚೆನ್ನಾಗಿ ಪ್ಲೇಸ್ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಯೋಗ್ಯತೆಗೆ ಮೀರಿದಂತಹ ರೆಸ್ಪೆಕ್ಟ್ ಗಳನ್ನು ರಾಹು ತಂದು ಕೊಡ್ತಾನೆ ಮಿತ್ರರೇ ಇದಿಷ್ಟುನೂ ರಾಹು ನಿಮಗೆ ಕೊಡುವಂಥದ್ದು ಅಥವಾ ಕಿತ್ಕೊಳ್ಳುವಂಥದ್ದು ರಾಹುವಿನ ಪ್ಲೇಸ್ಮೆಂಟ್ ಆ ಗ್ರಹದ ಜೊತೆ ಹೇಗಿದೆ ಅನ್ನುವಂಥದ್ದನ್ನ ಡಿಸೈಡ್ ಮಾಡುತ್ತೆ ಮಿತ್ರರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ